ಹಚ್ಚ ಹಸುರಿನ ದಟ್ಟ ಕಾಡು ಜರಿ ತೊರೆಗಳನ್ನು ಹೊಂದಿರುವಂತ ಸುಂದರ ಪರಿಸರಕ್ಕೆ ಮರದ ಸೇತುವೆಗಳೇ ಭೂಷಣ ಆದರೆ ಕಾಂಕ್ರೀಟ್ ಸೇತುವೆಗಳ ಅಬ್ಬರದ ನಡುವೆ ಮರದ ಸೇತುವೆಗಳು ಕಣ್ಮರೆಯಾಗುತ್ತಿದೆ ಆದರೆ ಇಲ್ಲೊಂದು ತಂಡ ಪ್ರಾಕೃತಿಕ ವಸ್ತುಗಳನ್ನು ಬಳಸಿಕೊಂಡು ಅಂದವಾದ ಮೇಘಾಲಯ ಲಿವಿಂಗ್ ರೂಟ್ ಮಾದರಿಯ ನಿಸರ್ಗ ಸೇತುವೆ ನಿರ್ಮಾಣ ಮಾಡುತ್ತಿದೆ ಹಾಗಾದರೆ ಆ ನಿಸರ್ಗ ಸೇತುವೆ ಹೇಗಿದೆ ಎಲ್ಲಿ ನಿರ್ಮಾಣಗೊಂಡಿದೆ ಅನ್ನೋದನ್ನ ನೋಡಿಕೊಂಡು ಬರೋಣ ದಿನವಿಡೀ ಸುರಿಯುವ ಧಾರಾಕಾರ ಮಳೆ ಗುಡ್ಡ ಪ್ರದೇಶದಲ್ಲಿ ಹರಿಯುವ ಜರಿ ತೊರೆಗಳು ಹಚ್ಚ ಹಸುರಿನ ದಟ್ಟ ಕಾಡು ವಾವ್ ಎಷ್ಟು ಚಂದ ಅಲ್ವಾ ಆದರೆ ರಭಸವಾಗಿ ಹರಿಯುವ ಈ ತೊರೆಗಳನ್ನು ದಾಟುವುದೇ ದೊಡ್ಡ ಸಾಹಸ ಇದಕ್ಕಂತೆ ಕಾಂಕ್ರೀಟ್ ಸೇತುವೆ ಬಂದು ಮರದ ಸೇತುವೆ ಕಾಣ ಸಿಗೋದು ತೀರಾ ಅಪರೂಪ ಮರದ ಸೇತುವೆ ನಿರ್ಮಾಣ ಮಾಡುವವರು ಗ್ರಾಮೀಣ ಭಾಗದಲ್ಲೂ ವಿರಳವಾಗಿದ್ದಾರೆ ಕಾಂಕ್ರೀಟ್ ಕಾಡುಗಳಿಂದ ನಶಿಸಿ ಹೋಗುತ್ತಿರುವ ಗ್ರಾಮೀಣ ಭಾಗದ ಸೌಂದರ್ಯಕ್ಕೆ ಹೊಸ ರೂಪ ನೀಡಿ ಮರದ ಸೇತುವೆ ನಿರ್ಮಾಣ ಮಾಡುವ ಗ್ರಾಮೀಣ ಕೌಶಲವನ್ನು ಉತ್ತೇಜಿಸುವ ಉದ್ದೇಶದಿಂದ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಮಾಳ ಮಣ್ಣಪಾಪು ಮನೆ ಹಾಗೂ ಪ್ರಾಚಿ ಪ್ರತಿಷ್ಠಾನದ ವತಿಯಿಂದ ಸೇತು ಬಂದ ಎನ್ನುವ ಅಭಿಯಾನ ಶುರು ಮಾಡಿ ಗ್ರಾಮೀಣ ಭಾಗದ ತೊರೆಗಳಿಗೆ ಮೇಘಾಲಯ ಲಿವಿಂಗ್ ರೂಟ್ ಮಾದರಿಯ ನಿಸರ್ಗ ಸೇತುವೆ ನಿರ್ಮಾಣ ಮಾಡುತ್ತಿದ್ದಾರೆ ಊರಿದೆಯಲ್ಲ ಬರೇ ಅಂತ ಹಿರಿಯರು ಮಾತ್ರ ಇರ್ತಾರೆ ಯಾಕಂದರೆ ಯುವಕರೆಲ್ಲ ಪೇಟೆ ಪಟ್ಟಣಗಳಿಗೆಲ್ಲ ಹೋಗಿ ಈ ಹಳ್ಳಿಯಲ್ಲಿ ಸುಮಾರು ಬಿಕೋ ಅಂತ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಈ ಥರ ಮಳೆಗಾಲದಲ್ಲಿ ಒಂದು ನದಿಯನ್ನು ದಾಟಲು ಸೇತುವೆಗಳ ನಿರ್ಮಾಣ ಮಾಡುವ ಒಂದು ಕೌಶಲ್ಯ ಕೂಡ ಕಡಿಮೆ ಆಗ್ತಾ ಬಂತು ಒಂದು ಕಾಲದಲ್ಲಿ ತುಂಬ ತುಂಬ ವಿವಿಧ ಮಾದರಿಯ ಸೇತುವೆಗಳನ್ನು ಮಾಡ್ತಾಯಿದ್ರು ಅದನ್ನು ನೋಡಿದ್ರೆ ನನಗೆ ನಮ್ಮ ಒಂದು ಪ್ರಾಚಿ ಅಂತ ಸಂಸ್ಥೆ ಇತ್ತು ಈ ಸಂಸ್ಥೆಯ ಉದ್ದೇಶವೇ ಈ ಯಾವುದೀಗ ನಶಿಸ್ತಿರುವ ಕೌಶಲ್ಯಗಳಿದೆಲ್ಲ ಇದನ್ನು ಉಳಿಸಬೇಕು ಅದನ್ನು ಬೆಳೆಸಬೇಕು ಇನ್ನೊಂದು ಜನ್ರೇಷನ್ ಇದ್ದರೆ ಮುಂದಿನ ಜನಾಂಗಕ್ಕೆ ಅದನ್ನು ಒಂದು ತಿಳಿಸುವ ಪ್ರಯತ್ನ ಮಾಡಬೇಕನ್ನೋ ಉದ್ದೇಶದಿಂದ ಈ ಪ್ರಾಚಿ ಸಂಸ್ಥೆ ಇತ್ತು ನಮ್ಮದು ಇದು ಈ ಬ್ರಿಡ್ಜಿನ ವಿಶೇಷ ಅಂತ ಹೇಳಿದರೆ ಇಲ್ಲಿ ಯಾವುದೇ ಒಂದು ಪಟ್ಟಣದಿಂದ ತಂದ ವಸ್ತು ಇಲ್ಲ ಪ್ರಕೃತಿಯ ವಸ್ತು ಅದೇನಾದರೂ ಹಾಳಾದರೆ ಅಥವಾ ನಾವು ಉಪಯೋಗ ಮಾಡಿದ್ರೆ ವಾಪಸ್ ಪ್ರಕೃತಿಗೆ ಹೋಗುತ್ತೆ ಅದು ಗೆದ್ದಲು ತಿಂದ ಇದಾಗಿ ಯಾವುದೇ ಅದರಲ್ಲಿ ವೇಸ್ಟ್ ಉಳಿದಿಲ್ಲ ಈಗ ಬೇರೆ ಎಲ್ಲ ಕಡೆ ಏನಾಗ್ತಿದೆ ಮನುಷ್ಯ ತಾನು ಉಪಯೋಗಿಸಿ ಬಿಟ್ಟ ಜಂಕ್ ಇದೆಲ್ಲ ವೇಸ್ಟ್ ತುಂಬ ಆಗ್ತಾ ಜಾಸ್ತಿ ಆಗ್ತಾ ಇದೆ ಡಿಸ್ಕಾರ್ಡ್ ಅದು ಹಳ್ಳಿಯಲ್ಲಿ ಆ ಥರ ಆಗುವ ಇದೆ ಪ್ರಮೇಯ ಇಲ್ಲ ಈ ಥರ ಒಂದು ಬ್ರಿಡ್ಜ್ ಮಾಡಿದರೆ ಯಾಕಂದರೆ ಈ ಬ್ರಿಡ್ಜ್ ಉಪಯೋಗ ಆದಮೇಲೆ ಯಾವುದೇ ಒಂದು ಇದರಲ್ಲಿ ಪರಿಸರ ವಿರುದ್ಧ ಇರುವಂಥ ಯಾವುದೇ ವಸ್ತುಗಳಿಲ್ಲ ಅಂದರೆ ಯಾವುದೇ ಬೀಳಲಿರ್ಬೋದು ಮರ ಇರ್ಬೋದು ಅಡಿಕೆ ಮರ ಇರ್ಬೋದು ಎಲ್ಲ ಸ್ಥಳೀಯವಾಗಿ ಸಿಗುವಂಥದ್ದು ಹಾಗಾಗಿ ಇದು ಒಂದು ಪರಿಸರ ಪ್ರಿಯ ಒಂದು ಬ್ರಿಡ್ಜ್ ಕೂಡ ಹೌದು ಪ್ರಕೃತಿ ಪ್ರಿಯ ಕೂಡ ಹಾಗೆ ಸೌಂದರ್ಯಕ್ಕೂ ಒಂದು ಇಮ್ಮಡಿಗೊಳಿಸುವಂಥ ಒಂದು ಇದರಲ್ಲಿ ಒಂದು ಕೌಶಲ್ಯತೆ ಇದೆ ಜೀವನದ ಜಂಜಾಟ ಆಧುನಿಕ ಶೈಲಿ ಇವುಗಳಿಂದ ನಮ್ಮಲ್ಲಿನ ಕೌಶಲ್ಯ ನಶಿಸಿ ಹೋಗುತ್ತಿರುವ ಈ ಕಾಲಘಟ್ಟದಲ್ಲಿ ಪ್ರತಿಷ್ಠಾನದವರು ಸ್ಥಳೀಯವಾಗಿ ಸಿಗುವ ಅಡಕೆ ಮರ ಹಾಗೂ ಇತರ ಕಾಡಿನ ಬೀಳುಗಳನ್ನು ಬಳಸಿ ಆಕರ್ಷಕವಾಗಿ ಮರದ ಸೇತುವೆ ನಿರ್ಮಾಣ ಮಾಡುತ್ತಿದ್ದಾರೆ ಕಾರ್ಕಳ ತಾಲೂಕಿನ ಮಾಳ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇಂತಹ ಮೇಘಾಲಯ ಮಾದರಿ ಸೇತುವೆ ನಿರ್ಮಾಣ ಮಾಡುವ ಉದ್ದೇಶ ಪ್ರತಿಷ್ಠಾನದ್ದು ಮಕ್ಕಳು ನಡೆದುಕೊಂಡು ಹೋಗುವಾಗ ಯಾವುದೇ ಅಪಾಯ ಸಂಭವಿಸಿದಂತಹ ಸೇತುವೆ ಜಾನುವಾರುಗಳಿಗೂ ಹೋಗಲು ಅನುಕೂಲ ಆಗುವ ಸೇತುವೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಸೇತುವೆ ನಿರ್ಮಾಣ ಮಾಡುತ್ತಿದ್ದಾರೆ ಸದ್ಯ ಮಾಳ ಪರಿಸರದಲ್ಲೇ 30 ಅಡಿ ಉದ್ದ ಹಾಗೂ 3 ಅಡಿ ಅಗಲದ 2 ಸೇತುವೆ ನಿರ್ಮಾಣ ಮಾಡಿದ್ದು ಅವಶ್ಯಕತೆ ಇದ್ದವರು ತಿಳಿಸಿದರೆ ಅವರಿಗೂ ನಿರ್ಮಿಸಿಕೊಡುವ ಇಚ್ಛೆಯನ್ನ ಹೊಂದಿದ್ದಾರೆ ತೋಟದಲ್ಲಿ ಬಿದ್ದ ಅಡಿಕೆ ಮರಗಳನ್ನು ಒಟ್ಟು ಮಾಡಿ ಸುಮಾರು ಒಂದು 10-12 ಅಡಿಕೆ ಮರಗಳನ್ನು ತುಂಡು ಮಾಡಿ ಮೊದಲು ಹಾಕಿದ್ದೆವು ಆದಮೇಲೆ ಕಾಡಿನಿಂದ ಈ ತೋಟದಿಂದ ಕೆಲವು ಬೀರು ಬಳ್ಳಿಗಳನ್ನು ತಂದು ಮಾದೇರ ಬಳ್ಳಿ ಮತ್ತು ಮನೆ ಬಳ್ಳಿ ಅಂತ ಒಂದು 2-3-4 ಜಾತಿಯ ಬಳ್ಳಿಗಳನ್ನೆಲ್ಲ ತಂದು ಅದಕ್ಕೆ ಕಟ್ಟಿ ಎಲ್ಲ ಇಲ್ಲಿ ತೋಟ ಕಾಡಿನಿಂದ ಸಿಗುವ ಎಲ್ಲ ಇದರಿಂದ ನಾವು ಮಾಡಿದ್ದು ಮತ್ತು ಸುಮಾರು ಇದಕ್ಕೆ ಒಂದು 12 ಹಾಲು ಖರ್ಚಾಗಿದೆ ಅಂದರೆ 2 ದಿವಸದಲ್ಲಿ 6-6 ಜನ 2 ದಿವಸ ಮಾಡಿದ್ದೇವೆ ಇನ್ನೂ ಇದಕ್ಕಿಂತ ಚೆಂದಾಗಿ ಮಾಡ್ಬೋದು ಎಷ್ಟು ಯಾವ ಡಿಸೈನಲ್ಲಿ ಕೂಡ ಮಾಡ್ಬೋದು ನಾವು ಅಡಿಕೆ ಮರದಲ್ಲಿ ಡಿಸೈನ್ ಮಾಡಿ ಮಾಡ್ಬೋದು ಒಟ್ಟಾರೆಯಾಗಿ ಕಾಂಕ್ರೀಟ್ ಸೇತುವೆಗಳೇ ಹೆಚ್ಚಾಗಿರುವಾಗ ಪ್ರಾಕೃತಿಕವಾಗಿ ಸಿಗುವ ವಸ್ತುಗಳನ್ನು ಬಳಸಿ ಸೇತುವೆ ನಿರ್ಮಾಣ ಮಾಡೋದ್ರಿಂದ ಗ್ರಾಮೀಣ ಕೌಶಲ್ಯಗಳು ಬೆಳೆದಂತಾಗಿ ನೋಡುವುದಕ್ಕೂ ಆಕರ್ಷಕವಾಗಿ ಕಾಣುತ್ತೆ ಪ್ರಮೋಸುವರ್ಣ ಕಟಪಾಡಿ ನಮ್ಮ ಕುಡ್ಲಾ ನ್ಯೂಸ್ 24x7 ಉಡುಪಿ